ಪ್ರಧಾನಿ ಮೋದಿಯವರ ಬೆಳಗಾವಿ ಭೇಟಿಯ ಬಳಿಕ ಇದೀಗ ಸಿದ್ದರಾಮಯ್ಯನವರು ಕೂಡ ಬೆಳಗಾವಿಗೆ ಭೇಟಿ ಕೊಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯನವರ ಭೇಟಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಕುಂದಾನಗರಿಯಲ್ಲಿ ಇದೀಗ ಚುನಾವಣಾ ಕಾವು ರಂಗೇರ್ತಾ ಇದೆ ಪ್ರಧಾನಿ ಮೋದಿಯವರ ಬಳಿಕ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಬೆಳಗಾವಿಯಲ್ಲಿ ಮಾರ್ಚ್ 1 ರಿಂದ 5 ರವರೆಗೆ ಸಿದ್ದರಾಮಯ್ಯ ಪ್ರವಾಸವನ್ನ ಮಾಡಲಿದ್ದಾರೆ 11 ಕ್ಷೇತ್ರಗಳು ಟಾರ್ಗೆಟ್ 10 ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕೂಡ ಬೆಳಗಾವಿಯತ್ತ ಕಣ್ಣಿಟ್ಟಿದೆ 3ನೇ ಹಂತದ ಪ್ರಜಾದ್ವನಿ ಅಂಗವಾಗಿ 11 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಕ್ಯಾಂಪೇನ್ ಮಾಡಲಿದ್ದಾರೆ ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳಲ್ಲಿ ಸಮಾವೇಶವನ್ನು ನಡೆಸಲಿದ್ದಾರೆ ಮಾರ್ಚ್ 1 ಮಧ್ಯಾಹ್ನ 30 ರಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಮಾರ್ಚ್ 1 ರ ಸಂಜೆ 6:15 ಕ್ಕೆ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಮಾರ್ಚ್ 1 ರ ರಾತ್ರಿ ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಿದ್ದರಾಮಯ್ಯ ಮಾರ್ಚ್ 2 ರ ಬೆಳಗ್ಗೆ 11:30 ಕ್ಕೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಹಿರೇಭಾಗ್ಯವಾಡಿಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮಾರ್ಚ್ 2 ರ ಮಧ್ಯಾಹ್ನ 3:30 ಕ್ಕೆ ನಿಪ್ಪಾಣಿಯಲ್ಲಿ ಸಮಾವೇಶವನ್ನು ನಡೆಸಲಾಗುತ್ತೆ ಮಾರ್ಚ್ 2 ರ ಸಂಜೆ 6:30 ಕ್ಕೆ ಹುಕ್ಕೇರಿಯಲ್ಲಿ ಸಿದ್ದರಾಮಯ್ಯ ಸಮಾವೇಶವನ್ನು ನಡೆಸಲಿದ್ದಾರೆ ಬಳಿಕ ಬೆಳಗಾವಿಗೆ ಆಗಮಿಸಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಿದ್ದರಾಮಯ್ಯ ಮಾರ್ಚ್ 3 ರ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸಿದ್ದರಾಮಯ್ಯ ಮಾರ್ಚ್ 3 ರಂದು ಮಧ್ಯಾಹ್ನ 2:30 ಕ್ಕೆ ಅಥಣಿಯಲ್ಲಿ ಸಮಾವೇಶ ಮಾರ್ಚ್ 3 ರ ಸಂಜೆ 6 ಗಂಟೆಗೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಮದಭಾವಿಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮಾರ್ಚ್ 3 ರಂದು ಉಗಾರ್ ಖರ್ದನಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಮಾರ್ಚ್ 4 ರ ಬೆಳಗ್ಗೆ 11:30 ಕ್ಕೆ ಕುಡಚಿ ವಿಧಾನಸಭಾ ಕ್ಷೇತ್ರದ ಹಾರುಗೇರಿಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮಾರ್ಚ್ 4 ರ 3 ಕ್ಕೆ ರಾಯಭಾಗ ವಿಧಾನಸಭಾ ಕ್ಷೇತ್ರದ ಕಂಕಣವಾಡಿಯಲ್ಲಿ ಸಮಾವೇಶವನ್ನು ನಡೆಸುತ್ತಾರೆ ಸಿದ್ದರಾಮಯ್ಯನವರು ಅದಾದ ನಂತರ ಮಾರ್ಚ್ 4 ರ ಸಂಜೆ 6 ಕ್ಕೆ ಗೋಕಾಕ್ನಲ್ಲಿ ಅರಬಾವಿ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತೆ ಮಾರ್ಚ್ 4 ರಂದು ಗೋಕಾಕ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಮಾರ್ಚ್ 5 ರಂದು ಬೆಳಗ್ಗೆ 10 ಕ್ಕೆ ಗೋಕಾಕ್ನಿಂದ ಅರಸೀಕೆರೆಗೆ ಪ್ರಯಾಣವನ್ನು ನಡೆಸಲಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಅರಸೀಕೆರೆಗೆ ಸಿದ್ದರಾಮಯ್ಯನವರು ತೆರಳುತ್ತಾರೆ ಇದೆಲ್ಲವೂ ಕೂಡ ಬೆಳಗಾವಿಯಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಅದರ ಜೊತೆಯಲ್ಲಿ ಬೆಳಗಾವಿಯಲ್ಲಿ ಒಟ್ಟು 11 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರ ಪ್ರವಾಸ ಯಾವ ರೀತಿ ಇರುತ್ತೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ರೂಟ್ ಮ್ಯಾಪ್ ಇದು ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕೂಡ ಒಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಬಹಳಷ್ಟು ಗಮನ ಹರಿಸ್ತಾ ಇದೆ ಯಾಕಂದರೆ ನಾವು ನೋಡೋದಾದರೆ ಬೆಂಗಳೂರನ್ನ ಬಿಟ್ಟರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರೋದು ಅದು ಬೆಳಗಾವಿಯಲ್ಲಿ ಎರಡನೇ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಹೀಗಾಗಿ ಬೆಳಗಾವಿಯತ್ತ ಎಲ್ಲ ನಾಯಕರ ಚಿತ್ತ ಇದೀಗ ಹೋಗ್ತಾ ಇರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಧರ್ ಈಗಾಗಲೇ ನಾವು ನೋಡೋದಾದರೆ ಪ್ರಧಾನಿ ಮೋದಿಯವರು ಬೆಳಗಾವಿಗೆ ಭೇಟಿ ಕೊಟ್ಟರು ಮತಭೇಟೆಯನ್ನು ನಡೆಸಿದರು ಇದಾದ ನಂತರ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಬೆಳಗಾವಿಯಲ್ಲಿ ತಮ್ಮ ಪ್ರಜಾಧ್ವನಿ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿಯಾಗಿ ನಡೆಯುತ್ತೆ ಸಿದ್ದರಾಮಯ್ಯನವರ ಪ್ರಜಾಧ್ವನಿ ಯಾತ್ರೆ ಅದರ ಜೊತೆಯಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಏನೇನೆಲ್ಲ ಇದೆ ಅಂತ ಸಂತೋಷ್ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ತಂದೆ ಆದಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿದೆ ಇದೇ ತಿಂಗಳು 27ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಳಗಾವಿಗೆ ಆಗಮಿಸಲಿದ್ದಾರೆ ಇಲ್ಲಿ ಎರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಏನು ಪ್ರಮುಖವಾಗಿ ಒಂದು ಈ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಂತ ಹೇಳಬಹುದು ಸಂತೋಷ್ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಳಗಾವಿ ಆಗಮನ ಏನಿದೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ 16 ಕ್ಷೇತ್ರ ಗೆಲ್ಲಬೇಕು ಅನ್ನೋ ಟಾರ್ಗೆಟನ್ನು ಬಿಜೆಪಿ ಇಟ್ಕೊಂಡಿದೆ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ತಿಂಗಳು 27ಕ್ಕೆ ಬೆಳಗಾವಿಗೆ ಬಂದು ಹೋಗ್ತಾರೆ ಬಹಿರಂಗ ಸಭಾವೇಶನ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳ್ಬೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ಬೆನ್ನಲ್ಲೇ ಏನಂದರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಬೆಳಗಾವಿ ಜಿಲ್ಲೆ ಪ್ರವಾಸ ಕೈಗೊಳ್ತಾ ಇದ್ದಾರೆ 5 ದಿನಗಳ ಕಾಲ ಯಾಕಂದರೆ ಇಲ್ಲಿವರೆಗೆ ಬೆಳಗಾವಿಗೆ ಸಿದ್ದರಾಮಯ್ಯ 1 ದಿನ 2 ದಿನ ಬಂದಂಥ ಉದಾಹರಣೆಗಳಿದ್ದಾವೆ ಆದರೆ ಈ ಬಾರಿ ಸಿದ್ದರಾಮಯ್ಯನವರು 5 ದಿನಗಳ ಕಾಲ ಬೆಳಗಾವಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ 10ಕ್ಕೂ ಅಧಿಕ ಮತಕ್ಷೇತ್ರಗಳಲ್ಲಿ ಈ ಬಾರಿ ಗೆಲ್ಲಬೇಕು ಅನ್ನೋಂಥ ಲೆಕ್ಕಾಚಾರ ಕಾಂಗ್ರೆಸ್ ಇದೆ ಯಾಕಂದರೆ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ 5 ಜನ ಚಾಲಕರಿದ್ದಾರೆ ಹೀಗಾಗಿ ಇನ್ನೂ 5ರಿಂದ 6 ಕ್ಷೇತ್ರ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಇರ್ತಕ್ಕಂಥದ್ದು ಅದೇ ಪ್ರಜಾಧ್ವನಿಯ 3ನೇ ಆರಂಭವಾಗುತ್ತೆ ಮಾರ್ಚ್ 1 ರಂದು
ಏನ್ ಖಾನಾಪುರಿಗೆ ಎಂಟ್ರಿ ಕೊಡಂತ ಸಿದ್ದರಾಮನವರ ಏನು ಎಂಟ್ರಿ ಏನ್ ಕೊಡ್ತಾರೆ ಪ್ರಜಾಧ್ವನಿ ಯಾತ್ರೆ ಅವತ್ತೇ ಸಾಯಂಕಾಲ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡ್ತಾರೆ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡ್ತಾರೆ ತದನಂತರ ಬೆಳಗಾವಿ ಗ್ರಾಮೀಣದಲ್ಲಿ ಅಂದ್ರೆ ಮಾರ್ಚ್ 2ರಂದು ಬೆಳಗಾವಿ ಗ್ರಾಮೀಣದಲ್ಲಿ ಒಂದು ಸಮಾವೇಶ ಮಾಡ್ತಾರೆ ನಿಪ್ಪಾಣಿ ಮತ್ತು ಹುಕ್ಕೇರಿಯಲ್ಲಿ ಒಂದು ಸಮಾವೇಶ ನಡೆಸ್ತಾರೆ ಹೀಗೆ ಸಿದ್ದರಾಮಯ್ಯ ಅವರು ಏನು ಬೆಳಗಾವಿ ಲೋಕಸಭಾ ಆಗಿರಬಹುದು ಮತ್ತು ಚಿಕ್ಕೋಡಿ ಲೋಕಸಭಾ ಆಗಿರಬಹುದು ಎಲ್ಲೂ ಲೋಕಸಭಾದಲ್ಲಿ ಇರತಕ್ಕಂತ 11 ಕ್ಷೇತ್ರಗಳಲ್ಲಿ ಒಂದು ಪ್ರಜಾಧ್ವನಿಯ ಒಂದು ಸಮಾವೇಶ ನಡೆಸಿದ್ದಾರೆ ಈ ಮೂಲಕ ಮತಭೇದಯನ್ನ ನಡೆಸಿದ್ದಾರೆ ಅಂತ ಹೇಳಬಹುದು ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಳಗಾವಿ ಜಿಲ್ಲೆಯನ್ನ ಫೋಕಸ್ ಮಾಡ್ಕೊಂಡು ಈ ಒಂದು ಚುನಾವಣಾ ರಣತಂತ್ರ ರೂಪಿಸಿದ್ದಾರೆ ಆ ರಣತಂತ್ರದ ಭಾಗವಾಗಿ ಏನಂದ್ರೆ ಈಗ ಸಿದ್ದರಾಮಯ್ಯ ದಂಡಯಾತ್ರೆ ಈಗ ಬೆಳಗಾವಿ ಜಿಲ್ಲೆ ಅಂತ ಕೂಡ ಮುಖ ಮಾಡಲಿದೆ ಅಂದ್ರೆ ಇಲ್ಲಿವರೆಗೆ ಏನಂದ್ರೆ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ರು ತದನಂತರ 27ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ ಇವರಿಬ್ಬರು ನಾಯಕರು ಭೇಟಿಯಾದ ಬಳಿಕ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿಯಾದ ಬಳಿಕ ಸಿದ್ದರಾಮಯ್ಯ ಅವರ ಪ್ರವಾಸ ಬೆಳಗಾವಿ ಜಿಲ್ಲೆಯಲ್ಲಿ ಕೈಗೊಳ್ತಾ ಇದ್ದಾರೆ ಇಲ್ಲಿ ಯಮಕನಮಡಿ ಮತಕ್ಷೇತ್ರ ಮತ್ತು ಸೌದತ್ತಿ ಮತ್ತು ಬೈಲಂಗಲ್ ಈ ಮೂರು ಮತಕ್ಷೇತ್ರ ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರು ಈ ಒಂದು ಚುನಾವಣಾ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ ಸಂತೋಷ್ ಮತ್ತೊಂದು ಕಡೆಯಲ್ಲಿ ನಾವು ನೋಡೋದಾದ್ರೆ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದ್ರು ಪ್ರಧಾನಿ ಮೋದಿ ಅವರು ಬೆಳಗಾವಿಗೆ ಭೇಟಿ ಕೊಟ್ಟ ನಂತರ ಬಹಳಷ್ಟು ರೀತಿಯಲ್ಲಿ ಆ ಬದಲಾವಣೆಗಳು ಕೂಡ ಅದು ಲೆಕ್ಕಾಚಾರಗಳು ಕೂಡ ಉಲ್ಟಾಗುವಂತಹ ಸಾಧ್ಯತೆ ಇದೆ ಅದರ ನಡುವೆ ಸಿದ್ದರಾಮಯ್ಯನವರ ಈ ಒಂದು ಪ್ರವಾಸ ಮತಗಳನ್ನ ಕ್ರೋಢೀಕರಣ ಮಾಡುವಲ್ಲಿ ಯಶಸ್ವಿಯಾಗುತ್ತಾ ಅಂತ ಸಂತೋಷ ಖಂಡಿತವಾಗಿಯೂ ಸಿದ್ದರಾಮಯ್ಯ ಮಾಸ್ ಲೀಡರ್ ಇನ್ನೊಂದು ಕಡೆ ಬಿಜೆಪಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರೇ ಈಗ ಮಾಸ್ ಲೀಡರ್ ಆಗಿರ್ತಕ್ಕಂಥದ್ದು ಹೀಗಾಗಿ ಏನು 18 ವಿಧಾನಸಭಾ ಮತಕ್ಷೇತ್ರ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನೋಂಥ ಲೆಕ್ಕಾಚಾರ ಕಾಂಗ್ರೆಸ್ ಬಿಜೆಪಿದಿದೆ ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಅಂದರೆ ಕೆಲವೊಂದು ಮತಕ್ಷೇತ್ರಗಳಲ್ಲಿ ಅಹಿಂದ ಮತಗಳು ನಿರ್ಣಾಯಕ ಆದರೆ ಇನ್ನು ಕೆಲವೊಂದು ಮತಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಆಗಿರ್ತಕ್ಕಂಥದ್ದು ಹೀಗಾಗಿ ಆ ಎಲ್ಲ ಲೆಕ್ಕಾಚಾರವನ್ನು ಗಮನದಲ್ಲಿಟ್ಟುಕೊಂಡೇ ಈ ಒಂದು ಚುನಾವಣಾ ರಣತಂತ್ರವನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಕೈಗೊಳ್ತಾ ಇದ್ದಾರೆ ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 27ನೇ ತಾರೀಕು ನಡೆಸುವಂಥ ಸಮಾವೇಶದಲ್ಲಿ 18 ವಿಧಾನಸಭಾ ಮತಕ್ಷೇತ್ರದಿಂದ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಲಿದ್ದಾರೆ ಅಂದರೆ 2-3 ಲಕ್ಷ ಜನರನ್ನು ಸೇರಿಸುವಂಥ ಒಂದು ಲೆಕ್ಕಾಚಾರವನ್ನು ಬಿಜೆಪಿ ಇಟ್ಟುಕೊಂಡಿದೆ ಆದರೆ 18 ವಿಧಾನಸಭಾ ಮತಕ್ಷೇತ್ರಗಳ ಜನರನ್ನು ಒಂದು ಕಡೆ ಸೇರಿಸಿ ಸಮಾವೇಶ ಉದ್ದೇಶಿಸಿ ಮೋದಿ ರ್ಯಾಲಿ ನಡೆಯುತ್ತೆ ಮೋದಿ ರ್ಯಾಲಿಯ ಬಳಿಕ ಅಂದರೆ ಮಾರ್ಚ್ 1ರಿಂದ 5ನೇ ಕಾಲ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ವಾಸ್ತವ್ಯ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ವರ್ಸಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂದರೂ ಕೂಡ ನಾವು ತಪ್ಪಲ್ಲ ಸಂತೋಷ್ 2023 ಚುನಾವಣೆಯಲ್ಲಿ ಶತಾಯಗತಾಯವಾಗಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋಂಥ ಒಂದು ಹಠಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಬಿದ್ದಂತಿದೆ ಅದೇ ಕಾರಣಕ್ಕಾಗಿ ಬ್ಯಾಕ್ ಟು ಬ್ಯಾಕ್ ಕೇಂದ್ರದ ನಾಯಕರು ಕರ್ನಾಟಕ ಪ್ರವಾಸ ಕೈಗೊಳ್ತಾ ಇದ್ದಾರೆ ಮೋದಿ ಪ್ರವಾಸ ಕೈಗೊಂಡಂಥ ಏನು ಜಿಲ್ಲೆಗಳಿಗೆ ತದನಂತರ ಸಿದ್ದರಾಮಯ್ಯ ಟೂರ್ ಬರ್ತಿರ್ತಕ್ಕಂಥದ್ದು ಎಲ್ಲೋ ಕೂಡ ರಾಜಕೀಯ ಲೆಕ್ಕಾಚಾರವನ್ನು ಇಟ್ಕೊಂಡೇ ಒಂದು ಈ ರಾಜಕೀಯ ದಾಳವನ್ನು ಕಾಂಗ್ರೆಸ್ ಬಿಜೆಪಿ ಉಳಿಸ್ತಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿ